ಇವರದೆಲ್ಲ ಹಿರಿಯ ಮುಖಂಡ್ರೆ. ಗಜೇಂದ್ರಗಡಕ್ಕೆ ಅನೇಕ ಬಾರಿ ಬಂದಿದ್ದೇನೆ, ಆದರೆ ಇವತ್ತು ಸೇರುವಂತಹ ಜನಸ್ತಮವನ್ನು ನೋಡಿದಾಗ ಬಸವರಾಜ ಬೊಮ್ಮಾಯಿಯವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಹೋಗ್ತಾರೆ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು, 7ನೇ ತಾರೀಕು ಚುನಾವಣೆ, ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ 1 ದಿನ ವಿಶ್ರಾಂತಿ ಪಡೆದೇನೆ. ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು, ಸದಾ ತಮ್ಮ ತಾಯಿ ತೀರ್ಕೊಂಡಾಗ ಶವ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಬಂದು ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಇದು ನಮ್ಮ ಪ್ರೇರಣೆ. ಬಹುಶಃ ಇಡೀ ವಿಶ್ವವೇ ಅಚ್ಚರಿಯಿಂದ ನೋಡ್ತಿರುವಂತ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರುವಂತಹದ್ದು ನಿಶ್ಚಿತ. ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಲಿದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಣ್ಣ ತಮ್ಮಂದಿರೇ, ತಾಯಿಂದಿರೇ, ಮಾಧ್ಯಮದ ಸ್ನೇಹಿತರೆ. ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ಕಳಿಸಿಕೊಟ್ಟು ಅನ್ನೋ ಭ್ರಮೆನಲ್ಲಿ ದೇಶವನ್ನ ಯಾವುದೇ ರೀತಿ ದುಸ್ಥಿತಿಗೆ ತಿಳಿದಿರೋ ಗೊತ್ತಿಲ್ಲ. ನೀವು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ನಿಮ್ ಬೇಕಾದಂತ ಪಕ್ಷವನ್ನು ಕಟ್ಕೊಳ್ಳಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಮಾತನ್ನ ಕೇಳಲಿಲ್ಲ ಕಾಂಗ್ರೆಸ್ನವರು. ಆದ್ರೆ ಇವತ್ತು ದೇಶದ ಜನ ಮಹಾತ್ಮ ಗಾಂಧೀಜಿಯವರು ಅವತ್ತು ಹೇಳಿದಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಾ ಕಾಂಗ್ರೆಸ್ ಅನ್ನ ದೇಶದಲ್ಲಿ ಧೂಳೀಪಟ ಮಾಡ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಇದೀರ ಬಂಧುಗಳೇ. ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಾವು ಕೊಟ್ಟಂತಹ ಕಾರ್ಯಕ್ರಮಗಳು, ಕಿಸಾನ್ ಸನ್ಮಾನ್ ಯೋಜನೆ, 6,000 ಕೇಂದ್ರದಿಂದ ಕೊಟ್ಟರೆ 4,000 ನಾನು ಮುಖ್ಯಮಂತ್ರಿ ಆಗಿದ್ದ ಕೊಡ್ತಾ ಇದ್ದೆ, ಯಾತಕ್ಕೆ ನಿಲ್ಸಿದ್ರೆ ಹೇಳ್ತೀರೇನು ಹೇಳ್ತೀರಾ? ನಿಮ್ಮ ಸರ್ಕಾರ ದಿವಾಳಿ ಆಗಿದೆ, ಪಾಪರಾಗಿದೆ. ಸಿದ್ದರಾಮಯ್ಯನವರೇ, ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷ್ಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತವೆ ಅನ್ನೋ ಭ್ರಮೆ ನೆಡುವಂತ ನೀವು, ನಿಮ್ಮ ಕನಸು ನೀನು ಸಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋರಿದ್ದೇವೆ. ಸೂರ್ಯ ಚಂದ್ರರಷ್ಟು ಸತ್ಯನೋ ಅಷ್ಟೇ ಸತ್ಯ. ನಾನು ಪ್ರಧಾನಿ ನರೇಂದ್ರ ಮೋದಿಜಿಯವ್ರಿಗೆ ಹೇಳಿದ್ದೇನೆ, ಮೋದಿಜಿಯವರೇ ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಿಂದ 28 ಲೋಕಸಭಾ ಕ್ಷೇತ್ರ ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೇನೆ. ದಯಮಾಡಿ ಹೇಳಬೇಕು ಕೈ ಎತ್ತಿ. ಯಡಿಯೂರಪ್ಪನವರೇ, ನಾವು ಬಸವರಾಜ ಬೊಮ್ಮಾಯಿಯವರನ್ನು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿ ನಮ್ಮ ತಾಯಿಂದ್ರೆ ಇಲ್ಲಿ ಸೇರಿದ್ದೀರಾ. ನಾನು ನಮ್ಮ ತಾಯಿಂದ್ರೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಆ ಕಾಲದಲ್ಲಿ ಕೊಟ್ಟಂತ ಬಡವನ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ, ಅವಳು 18 ವರ್ಷ ಆಗ 1,5 ಲಕ್ಷ ರೂಪಾಯಿಗೆ ಬರ್ತಾ ಇದೆ. ಯಾಕೆ ನಿಲ್ಸಿದ್ರಿ ಸಿದ್ದರಾಮಯ್ಯನವರೇ, ಯಾಕೆ ನಿಲ್ಸಿದ್ರಿ? ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಸಿದ್ರಿ, ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಸಿದ್ರಿ, ನೀರಾವರಿ ಯೋಜನೆ ನಿಲ್ಸೋಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ನಾನು ಕೇಳ್ತೇನೆ ಈ ಸರ್ಕಾರವನ್ನ,